ನಿರಂಜನ್ ಮುಕುಂದನ್ ನಮ್ಮ ಜೊತೆಗಿದ್ದಾರೆ. ದೇಸಿ ಪ್ರತಿಭೆ, ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಹಾಗೂ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಖ್ಯಾತಿಯನ್ನು ಗಳಿಸಿರುವಂಥದ್ದು ನಮ್ಮ ದೇಸಿ ಪ್ರತಿಭೆಯಾದಂಥ ನಿರಂಜನ್ ಮುಕುಂದನ್ನ ಮಾತಾಡ್ಸೋಣ. ನಿಮ್ಮಿಂದ ಎಷ್ಟು ಜನರು, ಐ ಮೀನ್ ಎಷ್ಟು ಸ್ಟೂಡೆಂಟ್ಸ್, ಸ್ವಿಮ್ಮಿಂಗಲ್ಲಿ ಬರುವಂತಹ ಸ್ಟೂಡೆಂಟ್ಸ್ ಇನ್ಸ್ಪೈರ್ ಆಗಿ ಇದನ್ನು ಒಂದು ತುಂಬ ಗಂಭೀರವಾಗಿ ಪರಿಗಣಿಸ್ಕೊಂಡು ಸೀರಿಯಸ್ಸಾಗಿ ತೊಗೊಂಡು ಒಂದು ಅಚೀವ್ ಮಾಡುವಂತಹ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅಂತ ನಿಮ್ಮ ಒಂದು ಅನಿಸಿಕೆ? ಅಂದರೆ ನಾನು ಮಾತಾಡುವಾಗ, ನಾನು ಮೆಡಲ್ ಗೆಲ್ಲುವಾಗ, ಮತ್ತು ಎಷ್ಟೊಂದು ಮೀಡಿಯಾದಲ್ಲೆಲ್ಲ ಬರೋವಾಗ ಎಷ್ಟೊಂದು ಜನ ಫೋನ್ ಮಾಡ್ತಾರೆ, ಇಲ್ಲ ನಮ್ಮ ಮಗುಗೂ ಈ ಥರ ಪ್ರಾಬ್ಲಮ್ ಇದೆ, ನಮ್ಮ ಮಗುಗೂ ಡಿಸೆಬಿಲಿಟಿ ಇದೆ, ಅಂಗವೈಕಲ್ಯತೆ ಇದೆ, ನಮಗೆ ತುಂಬ ಭಯ ಆಗ್ತಾಯಿತ್ತು, ಏನು ಜೀವನ ಇದೆ, ಬಟ್ ನಿಮ್ಮ ನೋಡಿ ನಮಗೊಂದು ಮೋಟಿವೇಶನ್ ಬಂದಿದೆ, ನಮ್ಮ ಮಗನ್ನು ಸ್ವಿಮ್ಮಿಂಗ್ ಆಗ್ತೀನಿ, ನಮ್ಮ ಮಕ್ಕಳನ್ನು ಸ್ವಿಮ್ಮಿಂಗ್ ಆಗ್ತೀನಿ ಅಂತಾರೆ. ಸೊ ಅದೊಂಥರ ಒಂದು ಅಕಂಪ್ಲಿಷ್ಮೆಂಟ್ ಫೀಲ್ ಕೊಡುತ್ತೆ, ಒಂದು ಖುಷಿ ಅನಿಸುತ್ತೆ. ಯಾಕಂದರೆ ನಮ್ಮ ನೋಡಿ ಯಾರೋ ಒಬ್ಬರು ನಮ್ಮನ್ನ ಮಾದರಿಯಾಗಿ ತೊಗೊಂಡು ಇನ್ಸ್ಪೈರ್ ಮಾಡಿಕೊಂಡು ತೊಗೊಳ್ತಾ ಇದ್ದಾರೆ ಅಂತ. ಸೊ ಅದೊಂದು ಒಂದು ಒಳ್ಳೆ ಖುಷಿ ಫೀಲಿಂಗು. ಆ ಥರ ಒಂದು ಇಲ್ಲಿ ತನಕ ಒಂದು ಸಾವಿರಾರು ಜನ ಫೋನ್ ಮಾಡಿದ್ದಾರೆ, ಸಾವಿರಾರು ಜನ ಮೆಸೇಜ್ ಹಾಕಿದ್ದಾರೆ. ಸೊ ಅದೊಂದು ಖುಷಿ ಅನಿಸುತ್ತೆ. ಸೊ ನಿಮ್ಮ ಬಾಯಿಂದನೇ ಎಷ್ಟೆಲ್ಲ ನೀವು ಪ್ರಶಸ್ತಿಗಳನ್ನ ತಗೊಂಡ್ರಿ ಹಾಗೂ 93 ಪದಕಗಳಂತ ನಾವು ತಿಳಿಸ್ಕೊಟ್ಟಿದ್ವಿ, ಬಟ್ ಸ್ಟಿಲ್ ಯಾವ ಯಾವ ವಿಭಾಗದಲ್ಲಿ ಯಾವ ಸಾಲಿನಲ್ಲಿ ನೀವು ಅದನ್ನು ಸೊ ಪಡ್ಕೊಂಡಿದ್ದು ಅಂತ ತಿಳಿಸ್ಕೊಟ್ಬಿಟ್ರೆ ನಮ್ಮ ವೀಕ್ಷಕರಿಗೆ ತುಂಬ ಖುಷಿ ಆಗುತ್ತೆ. ಅಂದರೆ ಸೊ ನ್ಯಾಷನಲ್ ಅವಾರ್ಡ್ ನಾನು ಹೇಳ್ದಂಗೆ 2015 ಬಂತು, ಅದೇ ಥರ ಏಕಲವ್ಯ ಅವಾರ್ಡು ಅದೇ ಸಾಲಲ್ಲಿ ಬಂತು ನೆಕ್ಸ್ಟ್ ಇಯರ್ 15. ಸೊ 16 ನನಗೆ ಕನ್ನಡ ರಾಜ್ಯೋತ್ಸವ ಅವಾರ್ಡ್ ಬಂತು. ಅದು ಬಿಟ್ಟು ಬಹಳಷ್ಟು ಮೆಡಲ್ಸ್ ಆಗಿರಲಿ, ಪ್ರಶಸ್ತಿ ಆಗಿರಲಿ ಬರ್ತಾನೇ ಇದೆ, ಲೆಕ್ಕನೇ ಇಲ್ಲ. ಹೌದು, ಈ ವರ್ಷ ಒಂದು ವಾರ ಹಿಂದೆ, ಅಂದರೆ ಹೌದು ಒಂದು ವಾರ ಹಿಂದೆ ಇದೇ 2023 1000 meters 1500 meters ಫ್ರೀ ಸ್ಟೈಲ್ನಲ್ಲಿ ನಾನು ಒಂದು ಏಷ್ಯಾ ರೆಕಾರ್ಡ್ ಬ್ರೇಕ್ ಮಾಡಿದ್ದೆ. 16 ವರ್ಷ ಹಿಂದಿನ ರೆಕಾರ್ಡ್ನ ಈ ವರ್ಷ ನಾನು ಮುರಿದಿದ್ದೆ. ಸೊ ಅದೊಂದು ಹೌದು, ಅದನ್ನ ಒಂದು ಜಾಪನೀಸ್ ಸ್ವಿಮ್ಮರ್ ಅವರು 16 ಮುಂಚೆ ಮಾಡಿದ್ದು, ಅದನ್ನ ಇವಾಗ ನಾನು ಈ ವರ್ಷ ಬ್ರೇಕ್ ಮಾಡಿದ್ದೆ. 16 ನಮ್ಮ ಹಿಂದಿ, ನಮ್ಮ ಅಪ್ಪಟ ಕನ್ನಡಿಗರು ಒಬ್ರು ದೇಸಿ ಪ್ರತಿಭೆ ಅದನ್ನ ರೆಕಾರ್ಡ್ ಬ್ರೇಕ್ ಮಾಡಿದ್ರೆ ಖುಷಿ ಆಗ್ತದೆ. ಸೊ ಆ ಮೊಮೆಂಟ್ ನಿಮ್ಮ ಪೇರೆಂಟ್ಸ್, ನಿಮ್ಮ ಕೋಚ್ ಹಾಗೂ ನಿಮ್ಮ ಫ್ರೆಂಡ್ಸ್ ಯಾವ ತರ ಫೀಲ್ ಮಾಡಿದ್ರು? ಬಹಳ ಖುಷಿ ಅನಿಸ್ತು. ಇದು ನಾರ್ವೆ ಅಲ್ಲಿ ನಡೆದಿದ್ದು. ಸೊ ಇವೆಂಟ್ ಮುಗಿಸಿ ನನ್ನ ಹೆಸರು ಕಾಮೆಂಟ್ರಿಯಲ್ಲಿ ಈ ಥರ ಏಷ್ಯನ್ ರೆಕಾರ್ಡ್ ಮುರಿದಿದ್ದಾರೆ ಇಂಡಿಯನ್ ಅಂತ ಹೇಳುವಾಗ ಭಾಳ ಖುಷಿ ಅನ್ನಿಸ್ತು. ಅಪ್ಪ ಅಮ್ಮಗೆ ತಿಳಿತು ಅದು, ಮತ್ತು ಕೋಚ್ ಇದ್ದರು, ಕೋಚ್ಗೂ ತಿಳಿತು. ಸೊ ಭಾಳ ಒಂದು ಲವ್ಲಿ ಮೂಮೆಂಟ್ ಆಗಿತ್ತು. ಯಾಕಂದರೆ ಈ ವರ್ಷ ಏಷ್ಯನ್ ಗೇಮ್ಸ್ ಬರ್ತಾ ಇದೆ, ವರ್ಲ್ಡ್ ಚಾಂಪಿಯನ್ಶಿಪ್ ಬರ್ತಾ ಇದೆ, ನೆಕ್ಸ್ಟ್ ಇಯರ್ ಪ್ಯಾರಾ ಒಲಿಂಪಿಕ್ಸ್ ಬರ್ತಾ ಇದೆ. ಸೊ ಅದಕ್ಕೆ ಕ್ವಾಲಿಫೈ ಆಗೋಕ್ಕೆ ಇದೆಲ್ಲ ಇವಾಗ ಈ ವರ್ಷಗಳೆಲ್ಲ ನನಗೆ ಕೌಂಟ್ ಆಗುತ್ತೆ. ಸೊ ಇನ್ನೂ ಆ ಕ್ವಾಲಿಫಿಕೇಷನ್ಗೆ ಇವಾಗ ಸಿದ್ಧತೆ ಮಾಡ್ತಾ ಇದ್ದೀವಿ ನಾವು. ಸೊ ಇದೊಂದು ಇಂಪಾರ್ಟೆಂಟ್ ಇಯರು. ಈ ವರ್ಷ ಒಂದು ಏಷ್ಯನ್ ರೆಕಾರ್ಡಿಂದ ಶುರು ಮಾಡಿದ್ದು ಒಂದು ಒಳ್ಳೆ ಒಂದು ಮಾರಲ್ ಬೂಸ್ಟ್, ಒಂದು ಒಳ್ಳೆ ಕಾನ್ಫಿಡೆನ್ಸ್ ಕೊಡ್ತು. ಸೊ ಇದನ್ನ ಈ ಮೊಮೆಂಟಮ್ನ ಹಂಗೆ ಕ್ಯಾರಿ ಮಾಡ್ಕೊಂಡು ಹೋಗ್ತೀವಿ. ಓಕೆ, ಈ ಅಚೀವ್ಮೆಂಟ್ನ ಮತ್ತೆ ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷಗಳಲ್ಲಿ ಯಾವ ಥರ ಅದನ್ನು ಕ್ಯಾರಿ ಮಾಡಬೇಕು, ಯಾವ ಲೆವೆಲ್ಗೆ ತೊಗೊಂಡೋಗ್ಬೇಕು ಅನ್ನೋ ಒಂದು ಪ್ಲಾನ್ಸ್ ನಿಮ್ಮಲ್ಲಿದೆ? ಅಂದರೆ ಎಲ್ಲರಿಗೂ, ಎಲ್ಲ ಅಥ್ಲೀಟ್ಸ್ಗೂ ಅವ್ರವ್ರ ಕಂಟ್ರಿನ ಪ್ಯಾರಾ ಒಲಿಂಪಿಕ್ಸ್ ಮತ್ತು ಒಲಿಂಪಿಕ್ಸ್ನಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಅನ್ನೋದೇ ಒಂದು ಗೋಲ್ ಆಗಿರುತ್ತೆ. ನಾನು 2021 ನಮ್ಮ ಭಾರತವನ್ನು ರೆಪ್ರೆಸೆಂಟ್ ಮಾಡಿದೆ. ಈಗ 2024 ಪ್ಯಾರಿಸ್ಗೆ ಕ್ವಾಲಿಫೈ ಆಗಿ ಅದಕ್ಕಿಂತ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡಬೇಕು ಅನ್ನೋದೇ ಇವಾಗ ಗೋಲಿದೆ. ಸೊ ಅದಕ್ಕೆ ನಾವು ಸಿದ್ಧತೆ ಮಾಡ್ತಾ ಇದ್ದೀವಿ. ನಾನು ಇಲ್ಲಿ ಮತ್ತು ಹೊರದೇಶದಲ್ಲಿ ಎರಡೂ ಕಡೆ ತರಬೇತಿ ಪಡಿತಾ ಇದ್ದೀನಿ. ನಾನು ಬೆಂಗಳೂರು ಮತ್ತು ಜರ್ಮನಿ ಎರಡೂ ಕಡೆ ಪಡಿತಾ ಇದ್ದೀನಿ. ಸೊ ಆ ಒಂದು ನಮ್ಮ ಕರ್ನಾಟಕ, ನಮ್ಮ ರಾಜ್ಯ ಮತ್ತು ನಮ್ಮ ಇಂಡಿಯಾನ ರೆಪ್ರೆಸೆಂಟ್ ಮಾಡಿ ಅಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬೇಕು ಅನ್ನೋದೇ ಇವಾಗ ಇರೋಕ್ಕೂ. ಓಕೆ, ಸೂಪರ್ಬ. ಸೊ ಇವತ್ತಿನ ದಿನ ಅಂದರೆ ನಾವು ಇವತ್ತು 2023 ಈ ಮೇ ತಿಂಗಳಲ್ಲಿ ಮಾತನಾಡ್ತಾ ಇದ್ದೀವಿ ಅಂದರೆ ಕೇವಲ ಕೆಲವೇ ದಿನಗಳ ಹಿಂದೆ ನಮ್ಮ 1500 meters ಫ್ರೀ ಸ್ಟೈಲ್ನಲ್ಲಿ ರೆಕಾರ್ಡ್ ಬ್ರೇಕ್ ಮಾಡಿದ, ಏಷ್ಯನ್ ರೆಕಾರ್ಡ್ ಮಾಡಿದ್ವಿ, ರೆಕಾರ್ಡ್ ಬ್ರೇಕ್ ಮಾಡಿದಂತಹ ಒಂದು ಹೆಗ್ಗಳಿಕೆ ನಮ್ಮ ನಿರಂಜನ್ ಮುಕುಂದನ್ ಅವ್ರದ್ದು. ಯಾಕಂದರೆ 16 ಹಿಂದೆ 16 ಜಪಾನೀಸ್ ಅವರು ಈ ಒಂದು ರೆಕಾರ್ಡ್ನ ಬ್ರೇಕ್ ಮಾಡಿದರು, ಬಟ್ ಇವತ್ತು ನಮ್ಮ ದೇಸಿ ಪ್ರತಿಭೆ ಈ ಒಂದು ಸಾಧನೆ ಉತ್ತುಂಗಕ್ಕೇರಿದ್ದಾರೆ ಅಂತ ಹೇಳ್ಕೊಳಕ್ಕೆ ತುಂಬ ಖುಷಿ ಆಗುತ್ತೆ. ಹೀಗೆ ಇವರ ಒಂದು ಸತತವಾದಂತಹ ಪರಿಶ್ರಮ ಹಾಗೂ ಪ್ರಯತ್ನಗಳ ಫಲದಿಂದ ಇವತ್ತಿನ ಸಾಧನೆಯ ಮಟ್ಟದಲ್ಲಿ ಉತ್ತುಂಗಕ್ಕೇರುವಂತಹ ನಿರಂಜನ್ ಮುಕುಂದನ್ ಅವರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಹಾಗೆ ಕಂಗ್ರ್ಯಾಚುಲೇಷನ್ಸ್ ಮುಕುಂದನ್, ವಿಶ್ ಯು ಆಲ್ ದ ವೆರಿ ವೆರಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಆ್ಯಂಡ್ ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ. ಹಾಗೂ ನಮ್ಮ ಇವತ್ತಿನ ಕರ್ನಾಟಕ ಫಸ್ಟ್ ಕನ್ನಡಿಗ
ದೆನ್ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ಹಾಗೂ ಭಾರತೀಯನಾಗಿ ಕೊನೆಗೆ ಫೈನಲಿ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಒಂದು ರೆಕಾರ್ಡ್ ಬ್ರೇಕ್ ಮಾಡುವಂತಹ ಒಂದು ಸಮಯ ಕೂಡ ಬರಲಿ ಅಂತ ನಾವು ತಿಳಿಸ್ತಾ ಇದ್ದೀವಿ. ನಿಮ್ಮ ಒಂದು ಯೂತ್ಗೆ, ನಿಮ್ಮ ಒಂದು ಸ್ಟೂಡೆಂಟ್ಸ್ಗಳಿಗೆ ಅಥವಾ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ನೀವೇನಾದರೂ ಸಜೆಸ್ಟ್ ಮಾಡಲಿಕ್ಕೆ ಇಷ್ಟಪಡ್ತೀರಾ? ಅಂದರೆ ನಾನು ಯಾವಾಗಲೂ ಹೇಳೋದು ಒಂದೇ, ಡೂ ವಾಟ್ ಯು ಲವ್, ಲವ್ ವಾಟ್ ಯು ಡೂ. ನೀವೇನು ಇಷ್ಟಪಟ್ಟು ಮಾಡ್ತಿರೋ ಅದನ್ನು ನೀವು ಎಷ್ಟು ಎತ್ತರಕ್ಕೆ ತೊಗೊಂಡೋಗುತ್ತೆ ಅಂತ ನೀವೇ ನೋಡ್ತೀರ. ಮತ್ತು ಯಾವುದು ಒಂದು ದಿವಸದಲ್ಲಿ ಎರಡು ದಿವಸದಲ್ಲಿ ಆಗೋ ಒಂದು ಸಕ್ಸಸ್ಸೇ ಇಲ್ಲ. ಎಲ್ಲದಕ್ಕೂ ಪರಿಶ್ರಮ ಪಡಲೇಬೇಕು, ಹಾರ್ಡ್ ವರ್ಕ್ ಮಾಡಲೇಬೇಕು. ಅದನ್ನು ಮಾಡಿದ್ರೆ ಅದನ್ನು ಸಕ್ಸಸ್ ತೊಗೊಂಡು ಹೋಗೇ ಹೋಗುತ್ತೆ. ಡೆಫಿನೆಟ್ಲಿ ಎಲ್ಲದಕ್ಕೂ ಮಿಗಿಲಾಗಿ ನಿಮ್ಮ ಆತ್ಮವಿಶ್ವಾಸ, ದೃಢ ಸಂಕಲ್ಪ, ಸೊ ಛಲ ಅದೆಲ್ಲೂ ಕೂಡ ಮುಖ್ಯ ಆಗುತ್ತೆ. ಸೊ ಆಲ್ ಆಲ್ ಲೈಕ್ ಪ್ಯಾರಾಮೀಟರ್ಸ್ ಫಾರ್ ದ ಪ್ಯಾರಾ ಒಲಿಂಪಿಕ್ಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.